ಅವರು ಪ್ರೀ ಕೊಟ್ಟವರಲ್ಲ, ಯಾರು ಅಪ್ಪನ ಮನೆ ಎಂದು ತಂದ್ಕೊಟ್ಟಿಲ್ಲ. ಬಿಜೆಪಿಯಿಂದ ಕೆಲಸ ಬೇಜನಾಗದೆ. ಯಾವುದೇ ಕಾರಣಕ್ಕೆ ಹಳ್ಳಿಗಳಲ್ಲಿ ಬಿಜೆಪಿ ದಳ ಒಂದಾಗಲ್ಲ. ಏನ್ ಗ್ಯಾರಂಟಿ ಮಾಡಿದಾರೆ? ನಮ್ಮ ಕೊಟ್ಬಿಟ್ಟು ನಮ್ಮ ತಾವೇ ಕಿತ್ಕೋತ ಬಿದ್ದವರು. ಗ್ರಾಮಾಂತರದಲ್ಲಿ ನಮ್ಮ ಚನ್ನಪಣ ತಾಲೂಕಲ್ಲಿ ಕೆಲಸ ಮಾಡ್ತಾ ಇರೋರು ನಮ್ಮ ಸಿ ಪಿ ಯೋಗೇಶ್ವರ್ ಅವರು. ಅವಾಗಿಂದ ನಾವು ನೀರು ಕುಡಿತೇವೆ. ಅದು ಪಕ್ಷ ಅನ್ನೋದು ಬಂದೇ ಬರ್ತದಲ್ವಾ, ಅಲ್ಲಿ ಮುಸಲ್ಮಾನ್ ಓಟು ನಮಗೆ ಬೀಳಲಿಲ್ಲ ಈ ಸಾರಿ. ಆ ಇದರಿಂದ ನಮ್ಮ ಯೋಗೇಶ್ವರ್ ಸೋತರು. ಅವರು ನೀರು ಕೊಟ್ಟಿದ್ದೇ ತಪ್ಪಾಗೋಯ್ತು. ನಮ್ಮ ತಾಲೂಕೆ ನೀರು ಕೊಡಲಿಲ್ಲ ಅಂದರೆ ಗೆಲ್ತಾನೆ ಬರೋರು. ನೀರು ಕೊಟ್ಟರು ಸೋತರು, ಆಯಿತಾ. ಬಿಜೆಪಿಯಿಂದ ಕೆಲಸ ಬೇಜನಾಗದೆ. ನಮ್ಮ ತಾಲೂಕೆ ಬಿಜೆಪಿಯಿಂದ ತಂದಿರೋದು ಅವರೇ ಎಲ್ಲ. ನಮ್ಮ ಚನ್ನಪಣ ತಾಲೂಕಲ್ಲಿ ಮೇನ್ ರೋಡಲ್ಲಿ ಕೋರ್ಟ್ ಬಂದು ಕೋರ್ಟು ತಾಲೂಕು ಆಫೀಸು ಎಲ್ಲ ಮಾಡಿರೋರೆಲ್ಲ ಅವರೇ ಕೆಲಸ ಮಾಡಿರೋದು. ನಮ್ಮ ಸಿ ಪಿ ಯೋಗೇಶ್ವರ ಅವರೇ, ಬೇರೆ ಯಾರೂ ನಮ್ಮ ತಾಲೂಕಲ್ಲಿ ಇಷ್ಟು ವರ್ಷ ಆದ್ರೂ ಏನೂ ಅಭಿವೃದ್ಧಿ ಆಗಿರಲಿಲ್ಲ. ಈ ಸಾರಿ ಲೋಕಸಭೆಗೆ ನಿಂತರೆ 100% ಗೆಲ್ತಾರೆ ಅವರು. ಸುರೇಶ್ ಅವ್ರು ಏನ್ರಿ, ಅಲ್ಲೆಲ್ಲ ಒಂದೆರಡು ಬೋರ್ಡ್ ಹಾಕ್ಸ್ಬಿಟ್ಟು ನೀರನ್ನು ಬಿಟ್ಬಿಟ್ಟವ್ರೆ. ಅದ ಫಿಲ್ಟ್ರ್ ನೀರು ಅದು ಇದು ಅಷ್ಟೇ ಅವ್ರು ಮಾಡಿರೋದು. ಇನ್ನೇನು ಅವರು ನಮ್ಮ ತಾಲೂಕಲ್ಲಿ ಏನು ಕೆಲಸ ಮಾಡಿಲ್ಲ ಅವರು, ಗೊತ್ತಾಯ್ತಾ. ಈ ಸಾರಿ ನರೇಂದ್ರ ಮೋದಿ ಅವರು ದೇಶಕ್ಕೆ 1 ಅವರೇ ಬರಬೇಕು. ದೇಶ ಕಾಪಾಡುವಂಥ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ ಅವರೇ ಆಗಬೇಕು. ಈಗ BJP JDS ಮೈತ್ರಿ ರಾಜ್ಯದಲ್ಲಿ ಒಂದ್ ಕಡೆ ಸಿ ಪಿ ಯೋಗೇಶ್ವರ ಅವ್ರು ನಿಂತ್ಕೋಬಹುದು ಅಥವಾ ಡಾಕ್ಟರ್ ಮಂಜುನಾಥ್ ಬರ್ಬೋದು ಮೈತ್ರಿ ಅಭ್ಯರ್ಥಿಯಾಗಿ ಸುರೇಶ್ ಅವ್ರ ವಿರುದ್ಧ. ಅವ್ರು ನಮ್ಮ ಈ ಸಿ ಪಿ ಯೋಗೇಶ್ವರ್ಗೆ ಇದು ಇಷ್ಟ ಇಲ್ಲ ಅನಿಸ್ತದೆ ನನ್ನ ಅನಿಸಿಕೆ ಪ್ರಕಾರ. ಯಾವುದೋ ಲೋಕಸಭೆ ಎಲೆಕ್ಷನ್ ನಮ್ಗೆ ನಮ್ಮ ತಾಲೂಕಲ್ಲೇ ಇರಬೇಕು ಅಂತ ಆಸೆ ಅವ್ರಿಗೆ, ಆಯ್ತಾ. ಮೈತ್ರಿ ಆದ್ಮೇಲೆ ಗೆದ್ದೇ ಗೆಲ್ತಾರೆ ಅವರು. ಎರಡು ಪಕ್ಷ ಒಂದಾದ್ಮೇಲೆ ಗೆದ್ದೇ ಗೆಲ್ತಾರೆ. ಕಾಂಗ್ರೆಸ್ ಧೂಳಿಪಟ. ಅವರು ಪ್ರೀ ಕೊಟ್ಟವರಲ್ಲ, ಯಾರು ಅಪ್ಪನ ಮನೆ ಎಂದು ತಂದ್ಕೊಟ್ಟಿಲ್ಲ ಕಾಂಗ್ರೆಸ್ನವರು. ನಮಗೆ ಈಗ ಪ್ರೀ ಅಂತ ಏನು ಕರೆಂಟ್ ಕೊಟ್ಟರು, 1 ಜೀರೋ ಕೊಟ್ಟರು. ಈಗ 500,000 ಬತ್ತದೆ. ಮೊದಲೇ 500-600 ಬತ್ತಾಯ್ತು, ಈಗ 600-700 ಬತ್ತದೆ, ಆಯ್ತಾ. ಉರ್ಸುವಷ್ಟೇ ಉರ್ಸೋದು. ಅವ್ರೇನು ಪ್ರೀ ಕೊಡಬೇಕು ಅಂತ ಏನಿರಲಿಲ್ಲ. ಪ್ರೀ ಎಲ್ರಿಗೂ ಜನಕ್ಕೆ ಮೋಸ ಮಾಡಿದ್ರು, ಓಟ್ ಹಾಕಿಸ್ಕೊಂಡ್ರು, ಆಯ್ತಾ. ಪ್ರೀ ಏನಕ್ಕೆ ಕೊಡಬೇಕಾಯ್ತು? ನಮ್ಮ ದುಡ್ಡದು, ನಾವು ಕಟ್ತಾ ಇರೋ ದುಡ್ಡದು. ಅಭಿವೃದ್ಧಿ ಮಾಡಬೇಕು, ದುಡ್ಡನ್ನ ಇಟ್ಕೋಬೇಕು. ಏನಾದರೂ ಯಾವುದಾದ್ರು ಒಂದು ಅದಾಚೂರಿ ಆದಾಗ ಅದನ್ನು ಬಿಡುಗಡೆ ಮಾಡಬೇಕು ಜನಗಳಿಗೆ. ಇವ್ರು ಪ್ರೀ ಬಿಡು ಅಂತ ಹೇಳಿರಲಿಲ್ಲ ಅವ್ರಿಗೆ. ಇವೆಲ್ಲ ಮಾಡಬಾರ್ದು. ದೇಶದಲ್ಲಿ ದೇಶ ದಿವಾಳಿ ಆಯ್ತದೆ, ರಾಜ್ಯ ದಿವಾಳಿ ಆಯ್ತದೆ, ಇವೆಲ್ಲ ಮಾಡಬಾರ್ದು ಅವರು. ಸಿ ಪಿ ಯೋಗೇಶ್ವರ ಅವ್ರನ್ನ ಈ ಭಾಗದಲ್ಲಿ ನೀರಾವರಿ ಯೋಜನೆ ವಿಚಾರದಲ್ಲಿ ಭಗೀರಥ ಅಂತ ಕರೀತಾರೆ. ಆದ್ರೆ ಚುನಾವಣೆಯಲ್ಲಿ ಮಾತ್ರ ಸೋಲಿಸ್. ಚುನಾವಣೆ ಅದೇ ಹೇಳ್ತಾ ಅಲ್ವಾ, ಈ ಕಂಟ್ರಾಕ್ಟರ್ಗಳು ಅವರು ಇವರು ಅವರೆಲ್ಲ ಹೇಳ್ದಂಗೆ ಕೇಳ್ತಾರೆ ಜನಗಳು. ಅವ್ರಿಗೆಲ್ಲ ಮೇಯ್ಗೆ ದುಡ್ಡು ಇಲ್ವಲ್ಲ, ಕೊಡೋ ದುಡ್ಡು ತಿನ್ನಕ್ಕಾಗಲ್ವಾ ಅವನಿಂದ. ಅದಕ್ಕೋಸ್ಕರ ಅಷ್ಟೇ ಈ ಮುಸಲ್ಮಾನರು ಅವ್ರು ಓಟ್ ಹಾಕ್ಲಿಲ್ಲ ಸರಿ. ಅವರು ದಳಕ್ಕೆ ಹಾಕೋರು ನೋಡಿ ಅವ್ರನ್ನೂ ಬಿಟ್ಬಿಟ್ರಿಕ, ಅವ್ರನ್ನೂ ಕೈ ಬಿಟ್ಬಿಟ್ರು ಯಾರನ್ನ ಕುಮಾರಸ್ವಾಮಿ ಅವ್ರನ್ನೂ, ಆಯ್ತಾ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅಂದರೆ ಅವ್ರಿಗೆ ಇದೋದು. ಇಲ್ಲಿ ಆ ಜನದ ತಾಲೂಕು ಆಡಳಿತ ನೋಡ್ಬೇಕವರು, ನಮ್ಮ ಅಭಿವೃದ್ಧಿ ನೋಡ್ಬೇಕವರು. ನಾವು ಹೇಗಿದ್ದೀವಿ ಚನ್ನಪಣ ತಾಲೂಕಲ್ಲಿ ಯಾವ ಥರ ಉಪಯೋಗಿಸ್ಕೋತಾವ್ರೆ ಅಂತ. ಕುಮಾರಸ್ವಾಮಿ ಅವರು ಇಲ್ಲಿ MLA ಆದಮೇಲೆ ಏನಿಲ್ಲ ಅಣ್ಣ, ಏನೋ ರೋಡು ಪಾಡು ಮಾಡಿಸ್ಕೋತಾರೆ ಅಷ್ಟೇ, ಇನ್ನೇನು ಬೇರೆ ಕೆಲಸ. ಅನುದಾನನೂ ಇಲ್ಲ, ಏನೂ ಇಲ್ಲ, ಏನು ಕೆಲಸ ಆಗಲಿಲ್ಲ. ಸ್ವಲ್ಪ ಹಳೆ ಪಾಳೆ ರೋಡ್ ಇದ್ದವು, ಮುಂದ್ಗಡೆ ಮುಂದೆ ಆಗಿದ್ವಲ್ಲ ಅವ್ರ ರೋಡ್ಗಳು, ಆಗಲ್ಲ ಇನ್ನೇನಿಲ್ಲ. ಒಟ್ಟಿನಲ್ಲಿ ಸುರೇಶ್ ಅವ್ರಿಗೆ ಕಷ್ಟ ಐತೆ ಅಂತೀರಿ? ಸುರೇಶ್ ಅವ್ರಿಗೆ ಕಷ್ಟ ಇದೆ ಬಿಡಿ. ಇವತ್ತು ನಮ್ಮ ತಾಲೂಕಲ್ಲಿ ನೀರು ಅಭಿವೃದ್ಧಿ ಆಗೋದ್ರಿಂದ ಎಲ್ಲ ಎಲ್ಲ ಹೊಂಟೋಗಿದ್ದೋ. ತೆಂಗಿನ ಮರ ಎಲ್ಲ ಏನು ಇಲ್ಲ, ಅಕ್ಕಿ ಪಕ್ಷಿಗಳಿಗಂತೂ ನೀರಿರಲಿಲ್ಲ, ಕುಡಿಯೋಕ್ಕೆ ನೀರಿರಲಿಲ್ಲ. ನಾವು ದಿವಾಳಿ ಹೋಗ್ಬೇಕು. ಇವಾಗ ಹುಬ್ಬಳ್ಳಿ ಧಾರವಾಡದವರೆಲ್ಲ ಬರ್ತಾರಲ್ಲ, ವಲಸೆ ಬಂದವರಲ್ಲ. ಈಗ ನಮ್ಮ ಚನ್ನಪಣ ತಾಲೂಕಲ್ಲಿ 1,000 ಜನ ಕೆಲಸ ಮಾಡ್ತಾ ಇದೆ. ಏನಕ್ಕೆ ಮಾಡ್ತಾ ಇದೆ ಹೇಳಿ? ಅಭಿವೃದ್ಧಿ ಆಯ್ತಾ ಇದೆ. ಅಲ್ಲಿಂದ ಬಂದೆ ನಾವು, ಆ ಥರ ಗುಳೆ ಹೋಗ್ಬೇಕಾಯ್ತು. ಇಲ್ಲಿಂದ ಹೋಗ್ಬೇಕಾಯ್ತು. ನಾವೇನೋ ಫುಟ್ಪಾತ್ ಮೇಲೆ ಮಾಡ್ತೀವಿ, ಈ ಐಷಾರಾಮಿ ಜೀವನ ನಡೆಸಿದ್ರು ಏನು ಮಾಡ್ತಿದ್ರು ಅವರು? ಏನು ತೆಂಗು ಅವ್ರು ತೆಂಗಿನಕಾಯಿ ಉದುರಿಸ್ಕೊತಿದ್ರು ಅವತ್ತು, ಇವತ್ತು ಅದನ್ನೇ ಮಾಡ್ತಾವ್ರೆ. ಇವತ್ತು ಅದಿದ್ದೋದಕ್ಕೆ ಅವರು ಊರಲ್ಲ, ಅವರೇ ಇಲ್ಲಾಂದರೆ ಎಲ್ಲೂ ಇರ್ತಿರಲಿಲ್ಲ. ಅವರು ಏನೋ ಮಾಡೋಕ್ಕಾಯ್ತಿರಲಿಲ್ಲ. ಆ ಸ್ಥಿತಿ ಬಂದಿತ್ತು ನಮ್ಮ ತಾಲೂಕೆ. ಈಗ 10 10 12 ವರ್ಷ ಆಯಿತು ನೀರು ಬಿಟ್ಟು. ಇವತ್ತು ಎಲ್ಲ ಕೆರೆಯಲ್ಲಿ 10 ನೀರದೆ, 10-15 ನೀರದೆ. ಅವ್ರು ಏನಾರ ಮಾಡ್ಕೊಳ್ಳಿ, ಅವ್ರು ಕೋಟಿನಾರ ಹೊಡಿಲಿ, ಏನಾರ ಮಾಡ್ಕೊಳ್ಳಿ. ಅವರು ನಮಗೆ ನಮ್ಮ ಅಭಿವೃದ್ಧಿ ನಮ್ಮ ತಾಲೂಕಲ್ಲಿ ನಡೀತಾ ಇದೆ. ಲೋಕಸಭೆ ಹೌದು ಗೆಲ್ಲಿಸ್ತೀವಿ.
ಧಾರಾಳವಾಗಿ ಗೆಲ್ತಾರೆ ಅವರು. ಏನು ಆಗಿಲ್ಲ, ಏನು ಆಗಲ್ಲ ಅವರು. ಅವ್ರು ಪ್ರಿಯ ಬಿಟ್ಟಿರೋದೇ ತಪ್ಪು. ವಿನಯ್ಗೌಡ್ರು ಅಂತ ಮಾಜಿ ಅಧ್ಯಕ್ಷರು, ಈಗ ನೀವು ಎರಡು ಒಂದಾದ ಅಂತ ಹೇಳ್ತಿರಲ್ಲ, ಮೊದಲನೇ ಚುನಾವಣೆ ಈಗ ಏನು ಪುಟ್ಟಣ್ಣವ್ರ ಎಲೆಕ್ಷನ್, ಪುಟ್ಟಣ್ಣ ಎಲೆಕ್ಷನಲ್ಲಿ ಕಾಂಗ್ರೆಸ್ಸು ಪುಟ್ಟಣ್ಣ ನಿಂತಿದ್ರು, ಅವರಿಬ್ಬರು ಅಭ್ಯರ್ಥಿ ಬೇರೆ ನಿಂತಿದ್ರು. ಏನಾಯಿತು ಚುನಾವಣೆ? ಪುಟ್ಟಣ್ಣವ್ರು ಗೆದ್ರಲ್ವಾ ಶಿಕ್ಷಕ ಕ್ಷೇತ್ರದಲ್ಲಿ. ಆ ದೃಷ್ಟಿಯಿಂದ ಮೈತ್ರಿ ಮೊದಲೇ ಸೋಲು, ಜೊತೆಗೆ ಇವ್ರು ಹೇಳ್ದಲ್ಲ ಏನು ಮೂರು ತಗೊಳ್ಳಿ ನಾಲ್ಕು ತಗೊಳ್ಳಿ ಶೂನ್ಯ, ಈಗಾಗಲೇ 19 ಸೀಟ್ ಬಂದು ನಿಲ್ಲಿಸಿದ್ರೆ ಜನ, ಈಗ ಜಾತ್ಯಾತ ಅಂದ್ಕೊಂಡು ಹೋಗಿ ತಪ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ಎಮ್ಮೆ ಸುರೇಶ್ ಇದ್ದಾರಲ್ಲ, ಸುರೇಶ್ ಬೆಳಗ್ಗೆ ಸೂರ್ಯ ಹೊಡೆದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಈಗಾಗಲೇ ಮೂರು ಸಾರಿ ಗೆದ್ದಿದ್ದಾರೆ, ನಾಲ್ಕನೇ ಸಾರಿ ಕೂಡ ಎಲ್ಲ ದಳ ಬಿ ಜೆ ಪಿ ಕಾಂಗ್ರೆಸ್ ಮೂರು ಜನ ಓಟ್ ಹಾಕಿ ಗೆಲ್ತಾರೆ, ಅವ್ರು 2 ಲಕ್ಷ ಇರೋ ಗೆಲ್ತಾರೆ. ಈಗ ಬಿ ಜೆ ಪಿಯವರು ಒಂದಾಗಿದ್ದೀರಿ ಅಂತಂದರೆ ಮೇಲ್ಮಟ್ಟದಲ್ಲಿ ಒಂದಾಗಿರ್ಬೋದು ದಳ ಬಿ ಜೆ ಪಿಯವರು ಕಾರ್ಯಕ್ರಮ. ಈಗಾಗಲೇ ಒಂದು ತಿಂಗಳಿಂದ ನಾವು ಸಭೆ ಮಾಡ್ತಾ ಇದ್ವಿ, ಹಳ್ಳಿಗಳು ಟಚ್ ಇದೆ, ಹೋಗ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಹಳ್ಳಿಗಳಲ್ಲಿ ಬಿ ಜೆ ಪಿ ದಳ ಒಂದಾಗಲ್ಲ. ಈಗ ಬೆನಿಫಿಟ್ಸ್ ಕಾಂಗ್ರೆಸ್ಗೆ, ಅದು ಇಲ್ಲ ಬಿ ಜೆ ಪಿ ನಿಂತ್ಕೊಂಡ್ರೆ ದಳದವ್ರು ಈ ಕಡೆ ಆಗ್ತಾರೆ, ದಳದವ್ರು ನಿಂತ್ಕೊಂಡ್ರೆ ಬಿ ಜೆ ಪಿ ಈ ಕಡೆ ಆಗ್ತಾರೆ. ಹಂಗಾಗಿ ಸುರೇಶ್ ಅವರು ಹೋದ ಸಾರಿಗಿಂತ ಹೆಚ್ಚಿನ ಲೀಡ್ ತಗೊಂಡು ಗೆಲ್ತಾರೆ. ಒಳ್ಳೆಯದಾಗಲಿ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣದಲ್ಲಿ ನಾವಿದ್ದೀವಿ. ಇಲ್ಲಿಯ ಸಂಸದರು ಡಿ ಕೆ ಸುರೇಶ್ ಅವರು, ಇನ್ನೇನು ಲೋಕಸಭೆ ಚುನಾವಣೆ ಬರ್ತಾ ಇದೆ, ಒಂದು ಕಡೆ ಕಾಂಗ್ರೆಸ್ನಿಂದ ಡಿ ಕೆ ಸುರೇಶ್ ಅವರು, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದ ಸಿ ಪಿ ಯೋಗೇಶ್ವರ್ ಅಥವಾ ಡಾಕ್ಟರ್ ಮಂಜುನಾಥನ ಹೆಸರು ಕೇಳಿ ಬರ್ತಾ ಇದೆ, ಹೇಗಿದೆ ಲೆಕ್ಕಾಚಾರ ನಿಮ್ಮ ಪ್ರಕಾರ? ಇಲ್ಲಿ ಜನಪಣದಲ್ಲಿ ಸಿ ಪಿ ಯೋಗೇಶ್ವರ್ಗೆ ಬೆಂಬಲ ಇದೆ, ಈ ಸಲ ಬಿ ಜೆ ಪಿಗೆ ಇಲ್ಲಿ ಜನ ವೋಟ್ ಹಾಕ್ತಾರೆ ಅಂತ ಭಾವಿಸ್ತೀನಿ. ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಮೈತ್ರಿ ಯಾರಿಗಾರ ಹಾಕ್ಬೋದು ಅಂತ ನಿಮ್ಮ ಲೆಕ್ಕಾಚಾರ? ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆದಮೇಲೆ ಬಿ ಜೆ ಪಿ ಲೇ ಬಿ ಜೆ ಪಿಗೆ ಕ್ಷೇತ್ರ ಸಿಗುತ್ತೆ, ಸಿ ಪಿ ಯೋಗೇಶ್ವರ್ ಅವ್ರು ನಿಂತ್ಕೋತಾರೆ. ಹೌದು, ಸಿ ಪಿ ಯೋಗೇಶ್ವರ್ ನಿಂತ್ಕೋತಾರೆ. ಓಕೆ, ಇಲ್ಲಿ ಹಾಲಿ ಸಂಸದರ ಬಗ್ಗೆ ಏನು ಹೇಳ್ತೀರಾ? ಅಲ್ಲಿ ಸಂಸದರು ಕುಮಾರಸ್ವಾಮಿಯವರು, ಎಚ್ ಡಿ ಕುಮಾರಸ್ವಾಮಿಯವರು. ಹಾಂ, ಅದು ಶಾಸಕರು, ಸಂಸದರು ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಅವರು, ಡಿ ಕೆ ಸುರೇಶ್ ಇಲ್ಲಿ ಗೆಲ್ಲೋದು ಭಾರಿ ಕಷ್ಟ ಇದೆ. ನಮ್ಮ ಚನ್ನಪಟ್ಟಣದಲ್ಲಿ ಬಿ ಜೆ ಪಿ ಸರ್ಕಾರ ಬರ್ತದೆ, ರಾಮನಾರಾಯಣ ಚನ್ನಪಟ್ಟಣ ಎಲ್ಲ ಬಿ ಜೆ ಪಿ ಇದೆ ಇಲ್ಲಿ. ಹಾಂ, ಬರುತ್ತೆ ಈ ಸಲ 100% ಬಿ ಜೆ ಪಿ ಸರ್ಕಾರ ಬರುತ್ತೆ. ಈ ಕಾಂಗ್ರೆಸ್ ಗ್ಯಾರಂಟಿಗಳೇನು ವರ್ಕ್ ಆಗಲ್ಲ? ಏನು ಗ್ಯಾರಂಟಿ ಮಾಡಿದ್ದಾರೆ? ನಮ್ಮ ಕೊಟ್ಬಿಟ್ಟು ನಮ್ಮ ತಾವೇ ಕಿತ್ಕೋತಾ ಬಿದ್ದವರು ಅವರು, ಏನು ಗ್ಯಾರಂಟಿ ಮಾಡಿದ್ದಾರೆ? ಬಸ್ ಬಿಟ್ಟರು ಆಟೋದವ್ರಿಗೆ 1 ರೂಪಾಯಿ ಸಂಪಾದನೆ ಇಲ್ಲ, 100 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ, ಬಸ್ ಫ್ರೀ ಬಿಟ್ಟು ಏನು ಅವ್ರ ಗ್ಯಾರಂಟಿಗಳಿಂದ ಏನೂ ಪ್ರಯೋಜನ ಇಲ್ಲ. ಯಾರು ಗ್ಯಾರಂಟಿ ಕೇಳ್ತಿದ್ದವ್ರು ಯಾರು, ಅವ್ರ ಗ್ಯಾರಂಟಿ ಬಿಡಿ ಅಂತ ಏನಿಲ್ಲ. ಯಾತಕ್ಕಾಗಿ ಮಾಡಿದ್ರು ಅವರು? ನಮ್ಮೆಲ್ಲ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಆಟೋದವ್ರ ಮೇಲೆ. ಎಷ್ಟು ಆಲ್ಮೋಸ್ಟ್ 50% ಡೌನ್ ಆಗಿದೆ? 50% ಏನು ಇನ್ನೂ ಕಮ್ಮಿ ಆಗಿದೆ ಸರ್, 30% ನಮಗೆ 500 ರಿಂದ 700 800 1000 ದುಡಿತಿದ್ದು, ಇವತ್ತು 200 300 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಹೆಸರು? ಜವರಪ್ಪ ಅಂತ. ನೀವು ಆಟ ಓಡಿಸ್ತೀರಾ? ಹೌದು. ನಾನು ಸುಮಾರು ಒಂದು 10-12 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಈಗ ವಿಧಾನಸಭೆ ಮುಗೀತು, ಕಾಂಗ್ರೆಸ್ ಸರ್ಕಾರ ಬಂತು, ಈಗ ಲೋಕಸಭೆ, ಪ್ರಧಾನಿ ಯಾರು ನಿರ್ಧಾರ ಮಾಡ್ಬೇಕು, ಅದಕ್ಕೆ ಸಂಸದರಿಗೆ ಡಿ ಕೆ ಸುರೇಶ್ ಅವರವರೇ ಈ ಬಾರಿ ಏನಾಗ್ಬೋದು ಅನ್ಸುತ್ತೆ ನಮ್ಗೆ? ಮೋದಿ ಅವ್ರು ಬರಬೇಕು ಅನ್ನಿಸ್ತಿದೆ. ಮೋದಿ ಅವ್ರು ಬರಬೇಕು. ರಾಹುಲ್ ಗಾಂಧಿ ಯಾಕೆ ಬರಬಾರ್ದು? ಯಾಕೆ ಬರಬಾರ್ದು ಅಂದ್ರೆ ಈ ತರ ಅನ್ಯಾಯ ಮಾಡ್ಕೊಂಡು ಕುಂತ್ಕೊಂಡ್ರೆ ಏನಕ್ಕೆ ಬೇಕವರು? ಈಗ ಅಲ್ಲಿ ಒಂದ್ ಕಡೆ ಕೊಡ್ತಾರೆ, ಒಂದ್ ಕಡೆ ಕಿತ್ಕೋತಾರೆ, ಒಬ್ರಿಗೆ ಅನ್ನ ಕೊಡ್ತಾರೆ, ಒಬ್ರು ಅನ್ನ ಕಿತ್ಕೋತಾರೆ, ಅದರಿಂದ ಏನು ಪ್ರಯೋಜನ ಆಯ್ತಾ ಅದೆ? ಏನೋ ಇದ್ದಷ್ಟು ಏನೋ ನಮ್ದು ಅನ್ನೋದು ಒಂದು ದೇಶಾಭಿಮಾನ ಅದೆ ಮೋದಿ ಅವ್ರಿಗೆ. ಸುರೇಶ್ ಅಂತ. ಮೋದಿ ಅವರಿದ್ರೆ ದೇಶ, ನಮ್ಮ ಭಾರತ ದೇಶಕ್ಕೆ ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಚೆನ್ನಾಗಿರುತ್ತೆ ದೇಶ. ಹಂಗಾರೆ ಮೋದಿ ನೋಡ್ಕೊಂಡು ಇಲ್ಲಿ ವೋಟ್ ಹಾಕ್ತೀರಾ ಈ ಸಲ? ಹೌದು ಖಂಡಿತ. ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಮೈತ್ರಿ ಯಾರೇ ಸ್ಪರ್ಶಿದ್ರು? ಹೌದು ಹಾಕ್ತೀವಿ. ಹಂಗಾರೆ ಡಿ ಕೆ ಸುರೇಶ್ ಅವ್ರಿಗೆ ಕಷ್ಟ ಇದೆ ಈ ಸಲ ಹೇಳ ಒಟ್ಟಲ್ಲಿ? ಒಂದು ಈಗಿನ ಹಾಲೆಯಲ್ಲಿ ಬಿ ಜೆ ಪಿ ಎಲ್ಲ ಕಡೆ ಇದೆ ಅಂತ ನನ್ನ ಅನಿಸಿಕೆ. ನೀವು ಹೇಳಿ ಸರ್. ನಮ್ಮ ಚನ್ನಪಟ್ಟಣದಲ್ಲಿ ಈ ಸಲ ಕಾಂಗ್ರೆಸ್ಗೆ ವೋಟ್ ಬರಲ್ಲ, ಬಿ ಜೆ ಪಿ ಸರ್ಕಾರ ಇದೆ. ಬಿ ಜೆ ಪಿ ಯೋಗೇಶ್ವರ್ಗಿಂತ ಹೆಚ್ಚಾಗಿ ನಾವು ಪಿ ಎಂ ಮೋದಿ ನೋಡೇ ನಾವು ವೋಟ್ ಮಾಡಬೇಕು. ನಾವು ಮೋದಿ ವೋಟ್ ಮಾಡಿ ಓದಿ ನಮ್ಮ ಇರಬೇಕು ನಮಗೆ ಮೋದಿ ನಮ್ಮ ರಾಜ್ಯದಲ್ಲಿ. ಹೌದು, ಮೋದಿ ದೇಶದ ಪ್ರಧಾನಿ ಆದರೆ 3ನೇ ಸಲ. ಹೌದು ಹೌದು ಹೌದು. ಈಗ ನೋಡಿ, ಕಾಂಗ್ರೆಸ್ ಗ್ಯಾರಂಟಿ ಅಂತ ಬಿಟ್ಟರು ಹೊಟ್ಟೆ ಮೇಲೆ ಹೊಡಿತಾ ಬಿದ್ದಿದ್ದಾರೆ. ಏನು ಪ್ರಯೋಜನ ಇಲ್ಲ ಸರ್, ಗ್ಯಾರಂಟಿ ಯಾರು ನಮ್ಗೆ ಇಟ್ಟಿಲ್ಲ ಅಂತ ಯಾರು ಹೋಗಿದ್ರೆ ಏನಿಲ್ಲ. ಫ್ರೀ ಅಕ್ಕಿ ಕೊಡ್ತೀನಿ ಅಂದರು, ಎಲ್ಲಿ ಕೊಡ್ತಾ ಇದಾರೆ ಅಕ್ಕಿ? ಅಕ್ಕಿನೇ ಸಿಗ್ತಾ ಇಲ್ಲ. ಬರೀ ಹೆಂಗಸ್ರಿಗೆ ಮಾಡಿದ್ರು, ಗಂಡಸ್ರು ಏನು ಯಾರು ವೋಟ್ ಹಾಕ್ಲಿವೆ ಅವ್ರಿಗೆ? ನಾವು ಹಾಕಿದೀವಲ್ವಾ, ನಮಗೂ ಒಂದು ಮಾಡಬೇಕಾಯ್ತು. ಆಟೋದವ್ರಿಗೂ ಬದಿಕೊಳ್ಳಿ ಅಂತ ಏನೋ ಒಂದು ತಿಂಗಳಿಗೊಂದು 1,000 ಕೊಡಬೇಕಾಯ್ತು ಅವರು, ಏನೂ ಕೊಡಲಿಲ್ಲ. ನಮಗೆ ಸಿಕ್ಕಾಪಟ್ಟೆ ಬಿ ಜೆ ಪಿ ಸರ್ಕಾರದಿಂದ ಇದಾಗಿತ್ತು, ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ಸಿಕ್ಕಾಪಟ್ಟೆ ನೋವಾಗಿದೆ. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ
ಅಡುಗೆ ಮನೆಗೆ ಗಾಣದಿಂದ ತಯಾರಾದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ ಖರೀದಿ ಮಾಡಿ. ನೆನಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ.